ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಚೈತ್ರ. ಈ ಶಿವರಾತ್ರಿ ಹಬ್ಬಕ್ಕೆ ನೀವೇನಾದರೂ ತಂಬಿಟ್ಟನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ. ಅಕ್ಕಿ ಮತ್ತು ಉರುಗಡಲೆಯನ್ನು ಹುರಿದು ರುಚಿಯಾಗಿರೋ ತಂಬಿಟ್ಟನ್ನು ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಟು ಒಂದು ಕಪ್ನ ಅಳತೆಯಲ್ಲಿ ಮುಕ್ಕಾಲು ಕಪ್ನಷ್ಟು ಅಕ್ಕಿಯನ್ನು ಹಾಕಿ ಹುರ್ಕೊಳ್ಬೇಕು. ಸ್ಟೌವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಅಕ್ಕಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಈಗ ಸ್ಟೌವನ್ನು ಆಫ್ ಮಾಡಿ ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ. ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಅದೇ ಕಪ್ನ ಅಳತೆಯಲ್ಲಿ ಒಂದು ಕಪ್ನಷ್ಟು ಹುರುಗಡಲೆಯನ್ನು ಸೇರಿಸ್ಕೊಂಡು ಹುರ್ಕೊಳ್ಬೇಕು. ಹುರುಗಡಲೆಯನ್ನು ಅಕ್ಕಿಗಿಂತ ಜಾಸ್ತಿನೇ ಹಾಕ್ಕೊಳ್ಬೇಕು, ಆಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹುರುಗಡಲೆಯನ್ನು 1-2 ನಿಮಿಷ ಹುರ್ಕೊಂಡ್ರೆ ಸಾಕು, ಅಥವಾ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ತೆಗೆದು ಅಕ್ಕಿ ಜೊತೆನೇ ಸೇರಿಸಿ ಆರೋದಕ್ಕೆ ಇಡೋಣ. ಇವೆರಡು ಆರೋಷ್ಟರಲ್ಲಿ ಬೇರೆ ಪದಾರ್ಥಗಳನ್ನು ನಾವು ಹುರಿದು ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಈಗ ಅದೇ ಪ್ಯಾನ್ಗೆ ಒಂದು ಕಪ್ನಷ್ಟು ಕಡಲೆ ಬೀಜವನ್ನು ಸೇರಿಸ್ಕೊಂಡು ಹುರ್ಕೊಳ್ಬೇಕು. ಕಡಲೆ ಬೀಜವನ್ನು ಹುರಿಯೋವಾಗೂ ಅಷ್ಟೇ ಸ್ಟೌವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಇಲ್ಲಾಂದರೆ ಮೇಲೆ ಬೇಗ ಕಪ್ಪಾಗುತ್ತೆ, ಒಳಗಡೆ ರೋಸ್ಟ್ ಆಗಿರೋದಿಲ್ಲ. ಹಾಗಾಗಿ ಕಡಲೆ ಬೀಜ ನಾವು ಹೇಗೆ ಹುರಿತೀವೋ ಅಷ್ಟೇ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಹುರ್ಕೊಳ್ಬೇಕು. ಕಡಲೆ ಬೀಜ ಹುರಿದಾಗ ನೋಡಿ, ಕೈಯಲ್ಲಿ ನಾವು ಈ ರೀತಿ ಪ್ರೆಸ್ ಮಾಡಿದ್ರೆ ಸಿಪ್ಪೆ ಬಿಡಬೇಕು. ಆ ರೀತಿ ಸಿಪ್ಪೆ ಬಿಡೋ ಥರ ನಾವು ಹುರಿದು ಸೈಡ್ಗೆ ಇಟ್ಕೊಳ್ಳೋಣ. ಇದನ್ನು ಸಹ ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡೋಣ. ಅದೇ ಪ್ಯಾನ್ಗೆ 2 ಟೇಬಲ್ಸ್ಪೂನಷ್ಟು ಬಿಳಿ ಎಳ್ಳು, 2 ಟೇಬಲ್ಸ್ಪೂನಷ್ಟು ಕಪ್ಪು ಎಳ್ಳನ್ನು ಸೇರಿಸ್ಕೊಂಡು 1-2 ನಿಮಿಷ ಹುರ್ಕೊಳ್ಬೇಕು. ನಿಮಗೆ ಎರಡು ಥರದ ಎಳ್ಳು ಬೇಡ ಅಂದರೆ ಯಾವುದಾದ್ರೂ ಒಂದು ನಿಮ್ಗೆ ಇಷ್ಟ ಆಗಿದ್ದನ್ನು ಸೇರಿಸ್ಕೊಂಡು ಹುರ್ಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 4 ಟೇಬಲ್ಸ್ಪೂನಷ್ಟು ಎಳ್ಳನ್ನು ಹುರಿದು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆ 1/2 ಕಪ್ನಷ್ಟು ಒಣಗಿರೋ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಒಣಕೊಬ್ಬರಿಯನ್ನು ಸೇರಿಸ್ಕೊಂಡು ಜಸ್ಟ್ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ 1 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. ಇದನ್ನು ಸಹ ಪ್ಲೇಟ್ಗೆ ಸೇರಿಸ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಈಗ ನೋಡಿ, ಅಕ್ಕಿ ಮತ್ತು ಹುರಿಗಡಲೆ ತಣ್ಣಗಾಗಿದೆ. ಈ ರೀತಿ ತಣ್ಣಗಾದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಬೇಕು. ನಾನು ಇಲ್ಲಿ ಮೊದಲಿಗೆ ಒಂದು ಟೈಮ್ಗೆ ಆಗುವಷ್ಟು, ಅಂದರೆ ನೋಡಿ, ಒಂದು ಸರಿ ಮಿಕ್ಸಿ ಜಾರ್ಗೆ ಹಾಕುವಷ್ಟು ಹಾಕಿ 4 ಏಲಕ್ಕಿಯನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮೂತ್ ಪೌಡರಾಗಿ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ, ಈ ರೀತಿ ಸಾಫ್ಟಾಗಿರಬೇಕು. ಇದು ತೆಗೆದು ಇದನ್ನು ಒಂದು ಬಟ್ಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಹುಳಿದ ಅಕ್ಕಿ ಮತ್ತು ಉರುಗಡಲೆಯನ್ನು ಗ್ರೈಂಡ್ ಮಾಡಿಕೊಂಡು ಬಟ್ಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಪೌಡ್ರ್ ಮಾಡ್ಕೊಂಡು ಬರಬೇಕು, ಜರಡಿ ಮಾಡೋದೇನು ಬೇಡ. ಹಾಗೆ ನಾವು ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಬೀಜ, ಅದನ್ನು ಈ ರೀತಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಅದರಲ್ಲಿ ಕಾಲು ಭಾಗದಷ್ಟು ಕಡಲೆ ಬೀಜನ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಉಳಿದಿರ್ತಕ್ಕಂಥದ್ದನ್ನು ಹಾಗೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ತರ್ತರಿಯಾಗಿ ಕಡಲೆ ಬೀಜನ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಈ ರೀತಿ ಮಾಡೋದ್ರಿಂದ ರುಚಿಯಾಗಿರುತ್ತೆ. ಹಾಗಾಗಿ ಈಗ ಉಳಿದಿರ್ತಕ್ಕಂಥ ಕಡಲೆ ಬೀಜನೂ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ಒಣಕೊಬ್ಬರಿ, ಹುರಿದಿಟ್ಕೊಂಡಿರ್ತಕ್ಕಂಥ ಎಳ್ಳನ್ನು ಸಹ ಸೇರಿಸ್ಕೊಂಡು 1 ಪಿಂಚ್ನಷ್ಟು ಒಣಶುಂಠಿ ಪೌಡರ್ನ ಸೇರಿಸ್ಕೊಳ್ತಿದ್ದೀನಿ. ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡಿ. ಹಾಗೆ 1/2 ಕಪ್ನಷ್ಟು ಹುರುಗಡಲೆಯನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಒಣಶುಂಠಿ ನಿಮ್ಮ ಹತ್ರ ಪೌಡರ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಒಣಶುಂಠಿ ಪೌಡರ್ನ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಬೆಲ್ಲವನ್ನು ಕರಗಿಸ್ಕೊಳ್ಳೋಕೆ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ನಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಅದಕ್ಕೆ 1/2 ಕಪ್ನಷ್ಟು ನೀರನ್ನು ಸೇರಿಸಿ ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಹೆಚ್ಚಿಗೆ ಸ್ವೀಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಬಹುದು. ನಾನು ಹಾಕಿರೋ ಮೆಜರ್ಮೆಂಟಲ್ಲಿ ಅಂದಾಗ ಇದು ಸಾಕಾಗತ್ತೆ. ನೋಡಿ, ಈಗ ಬೆಲ್ಲ ಚೆನ್ನಾಗಿ ಕರಗ್ತಾ ಇದೆ. ಈ ರೀತಿ ಕರಗಿಸ್ಕೊಳ್ಬೇಕು, ಆದರೆ ಪಾಕ ಥರ ಕಾಯಿಸ್ಕೊಳ್ಬಾರ್ದು. ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಈ ರೀತಿ ಫಿಲ್ಟರ್ ಮಾಡ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿ ಏನಾದರೂ ಸಣ್ಣ ಸಣ್ಣ ಕಡ್ಡಿ ಏನಾದರೂ ಇತ್ತು ಅಂದರೆ ಈಸಿಯಾಗಿ ಸಪ್ರೇಟ್ ಮಾಡ್ಕೊಳ್ಬೋದು. ಹಾಗಾಗಿ ನೋಡಿ ಎಷ್ಟೊಂದಿದೆ ಅಂತ, ಈ ರೀತಿ ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈಗ ರೆಡಿ ಮಾಡಿಟ್ಕೊಂಡಿರೋ ಪೌಡರ್ಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಬೆಲ್ಲವನ್ನು ಕಾಯಿಸ್ಬೇಕಾದ್ರೆ ಏನಾದರೂ ಹೆಚ್ಚಿಗೆ ಕಾಯಿಸ್ಕೊಂಡ್ರೆ ಪಾಕ ಬರುತ್ತೆ, ಮತ್ತು ಗಟ್ಟಿ ಪಾಕ ಆಯಿತು ಅಂದರೆ
ಉಂಡೆ ತುಂಬಾ ಗಟ್ಟಿಯಾಗಿಬಿಡುತ್ತೆ, ಹಾಗಾಗಿ ಬೆಲ್ಲವನ್ನು ಕರಗಿಸ್ಕೊಂಡ್ರೆ ಸಾಕಾಗತ್ತೆ. ಈ ರೀತಿ ಬೆಲ್ಲದ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಬೇಕು. ನೋಡಿ, ಹೀಗೆ ಮಿಕ್ಸ್ ಮಾಡಿಕೊಟ್ಟು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಯನ್ನು ಕಟ್ಕೊಳ್ಬಹುದು. ನಾನಿಲ್ಲಿ ಮೀಡಿಯಂ ಸೈಜಲ್ಲಿ ಉಂಡೆಯನ್ನು ಕಟ್ಕೊಳ್ತಿದ್ದೀನಿ. ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಒಂದು ಪ್ಲೇಟ್ಗೆ ಇಟ್ಕೊಳ್ಬೇಕು. ನಾನಿವತ್ತು ಮಾಡಿರೋ ಅಳತೆಯಲ್ಲಿ ಸುಮಾರು ಮೀಡಿಯಂ ಸೈಜ್ನಲ್ಲಿ 22 ಉಂಡೆಗಳಾಗಿವೆ. ಹಾಗೆ ಈ ಉಂಡೆಗಳನ್ನು ನೀವು ಸುಮಾರು 8-10 ದಿವಸ ಇಟ್ಟರೂ ಹಾಳಾಗೋದಿಲ್ಲ, ಮತ್ತು ಗಟ್ಟಿ ಸಹ ಆಗೋದಿಲ್ಲ. ಇವತ್ತು ಯಾವ ರೀತಿ ಸಾಫ್ಟಾಗಿರುತ್ತೋ ಅದೇ ರೀತಿ ಇರುತ್ತೆ. ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.